ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಷಧಾರೆಯು ಜಲಪಾತಗಳ ಸೊಬಗನ್ನು ಹೆಚ್ಚಿಸಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಜಿಲ್ಲೆಯ ಸಿದ್ದಾಪುರ ಭಾಗದ ಪ್ರಸಿದ್ಧ ಜಲಪಾತ ವೀಕ್ಷಣೆಗೆ ವಾರಾಂತ್ಯದ ರಜೆಯಲ್ಲಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಮೋಡ ಮಂಜುಗಳ ನಡುವೆ ಕಾಣುವ ಜಲಪಾತ ಪ್ರವಾಸಿಗರಿಗೆ ಮುದ ನೀಡಿದೆ. ಮಳೆಗಾಲದ ಜಲಪಾತದ ಸೊಬಗನ್ನು ಸವಿಯಲು ಯಲ್ಲಾಪುರ ತಾಲೂಕಿನ ಮಾಗೋಡ ಜಲಪಾತ, ಸಿದ್ದಾಪುರ ಜೋಗ ಜಲಪಾತಗಳ ವೀಕ್ಷಣೆಗೆ ರಾಜ್ಯ ಹೊರರಾಜ್ಯಗಳಿಂದ ಪ್ರವಾಸಿಗರು ಆಗಮಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ದೂರದರ್ಶನದೊಂದಿಗೆ ಬಾಗಲಕೋಟೆ ಪ್ರವಾಸಿ ಮಹದೇವ ಮಂಜು ಕವಿದರು ಜಲಪಾತ ವೀಕ್ಷಿಸಿದ ಸಂತಸವಿದೆ ಎಂದರು. ಫಾಲ್ಸ್ ಕಾಣಲಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಅಕ್ಕ ತಂಗಿ ಫಾಲ್ಸ್ ಅಂದ್ರೆ ಬಾದಾಮಿಯಲ್ಲಿದೆ, ಆದ್ರೆ ಒಂದ್ ದಿವಸ ಎರಡು ದಿವಸ ಅಷ್ಟೇ ಬೀಳೋದು ನೀರದು. ಸೊ ಅಲ್ಲಿಂದ ಇಲ್ಲಿ ಬರೋದು ಉದ್ದೇಶ ಏನಪ್ಪಾ ಅಂದ್ರೆ ಇದನ್ನ ಮಳೆ ಜಾಸ್ತಿ ಇರೋದು, ಆಮೇಲೆ ಇದು ಜೋಗ ನೋಡ್ಲಿಕ್ಕೆ ತೃಪ್ತಿ ಆಗುತ್ತೆ ನೋಡ್ಲಿಕ್ಕೆ ಅಂತ ನನ್ನ ಅಭಿಪ್ರಾಯ. ಪ್ರತಿ ವರ್ಷ ಮತ್ತೊರ್ವ ಪ್ರವಾಸಿ ಶಿವಕುಮಾರ್ ಮನಸ್ಸಿಗೆ ಮುದ ನೀಡುವ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಇಲ್ಲಿಗೆ ಭೇಟಿ ನೀಡುತ್ತಿರುವುದಾಗಿ ತಿಳಿಸಿದರು. ರಮಣೀಯ ದೃಶ್ಯವನ್ನ ಇಲ್ಲಿ ನಾವು ನೋಡಿಕೊಂಡು ನಮ್ಮ ಮನಸ್ಸಿಗೆ ತುಂಬಾ ಮುದ ನೀಡುವಂತಹ ಒಂದು ವಾತಾವರಣ ಇಲ್ಲಿರುತ್ತೆ. ಸ್ನೇಹಿತರ ಜೊತೆ ಕೂಡ್ಕೊಂಡು ಒಂದು ರೀತಿಯಾದಂತ ಮಜವಾದಂತಹ ಅನುಭವವನ್ನ ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ. ಪ್ರವಾಸಿ ನಂದಿತಾ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ದು, ಮಕ್ಕಳು ಜಲಧಾರೆಯನ್ನು ಆನಂದಿಸುತ್ತಿದ್ದಾರೆ ಎಂದು ಹೇಳಿದರು. ಶ್ರೀಶಾ ಮಾಗೋಡು ಜಲಪಾತ ನೋಡಲು ಬಂದಿದ್ದು ಸಂತಸ ತಂದಿದೆ ಎಂದರು.